ನರೇಂದ್ರ ಮೋದಿ ಈ ಬಾರಿ ಬಿಜೆಪಿಯ ಬಹುಮತದಿಂದ ಪ್ರಧಾನಿಯಾಗಿಲ್ಲ. ನಿತೀಶ್ ಕುಮಾರ್ ಮರ್ಜಿಯಲ್ಲಿ, ಚಂದ್ರಬಾಬು ನಾಯ್ಡು ಅವರ ಮರ್ಜಿಯಲ್ಲಿ ಪ್ರಧಾನಿಯಾಗಿದ್ದಾರೆ. ಜೆಡಿಯು ಟಿಡಿಪಿ ಬೆಂಬಲದಲ್ಲಿ ಪ್ರಧಾನಿಯಾಗಿದ್ದಾರೆ. ಎನ್ಡಿಎ ಆಸರಿಯಲ್ಲಿ ಪ್ರಧಾನಿಯಾಗಿದ್ದಾರೆ. 2014-19 ಬಿಜೆಪಿ 1-272 ದಾಟಿತ್ತು ಆರಾಮಾಗಿ, ಯಾರಿಗೂ ಕ್ಯಾರೆ ಅಂತಿರಲಿಲ್ಲ. ಈಗ ಚಂದ್ರಬಾಬು ನಾಯ್ಡು ಜೊತೆನೂ ಕಾಮಿಡಿ ಮಾಡಬೇಕು, ನಿತೀಶ್ ಕುಮಾರ್ ಜೊತೆನೂ ಕಾಮಿಡಿ ಮಾಡಬೇಕು, ಕಚ್ಚೆಗಳು ಓಡಿರ್ಬೇಕು. ಮೋದಿ ಹೋಗಿ ಪಕ್ಕದಲ್ಲಿ ಕ್ಯಾ ಬಾಯ್ ಹಂಗೆ ಹಿಂಗೆ ಮಾತಾಡ್ಕೊಂಡು ಖುಷಿಯಾಗಿರ್ಬೇಕು, ಖುಷಿಯಾಗಿ ಇಟ್ಕೋಬೇಕು. ಶಿವು ಈಗಾಗಲೇ ಪ್ರಧಾನಿ ಆಗಿದ್ದಾರೆ, ಬಹುಮತ ಸಾಬೀತು ಮಾಡಿದ್ದಾರೆ, ಚಂದ್ರಬಾಬು ನಾಯ್ಡು ಚೆನ್ನಾಗಿದ್ದಾರೆ, ನಿತೀಶ್ ಚೆನ್ನಾಗಿದ್ದಾರೆ, ಏನು ಸಮಸ್ಯೆ ಅಂತ? ಸಮಸ್ಯೆ ಈಗಲೇ ಶುರುವಾಗಿರೋದು ನೋಡಿ. ಬಿಹಾರಕ್ಕೆ ವಿಶೇಷ ಪ್ಯಾಕೇಜ್ ಬೇಕು ಅಂತ ನಿತೀಶ್ ಕುಮಾರ್ ಅವರು, ಆಂಧ್ರ ಪ್ರದೇಶಕ್ಕೆ ವಿಶೇಷ ಪ್ಯಾಕೇಜ್ ಬೇಕು, ಹೆಚ್ಚುವರಿ ಅನುದಾನ ಬೇಕು ಅಂತ ಚಂದ್ರಬಾಬು ನಾಯ್ಡು ಅವರು. ನರೇಂದ್ರ ಮೋದಿ ಬೇರೆ ಯಾರೋ ಸರ್ಕಾರದ ಸಿ ಎಂಗಳ ಟೈಪ್ ಅಲ್ಲ, ನೀವು ತಗೊಳ್ಳಿ ನೀವು ತಗೊಳ್ಳಿ ಅಂತ ಸುಮ್ಮನೆ ಘೋಷಣೆ ಮಾಡಿ ಎಂಜಾಯ್ ಮಾಡೋಕ್ಕೆ, ಎಕನಾಮಿ ಏನು, ಲಾಭ ನಷ್ಟ ಲೆಕ್ಕಾಚಾರ ಏನು, ಬ್ಯಾಲೆನ್ಸ್ ಮಾಡ್ಬೋದಾ ಅಂತ ನೋಡ್ತಾರೆ, ವಾಸ್ತವದಲ್ಲಿ ಬದುಕ್ತಿದ್ದಾರೆ. ಏನಪ್ಪ ಈಗ ವಿಷಯ ಅಂದರೆ, 50,000 ಕೋಟಿಗೆ ಬೇಡಿಕೆ ಇಟ್ಟಿದ್ದಾರೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು, ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ರಾಜ್ಯಗಳ ಉದ್ಧಾರಕ್ಕಾಗಿ 50,000 ಕೋಟಿ ಕೊಡಬೇಕು ಅಂತ ಬೇಡಿಕೆಯನ್ನು ಇಟ್ಟಿದ್ದಾರೆ. ಅಂದರೆ ಅವ್ರ ಮನೆಗೇನಲ್ಲ, ಬಿಹಾರ ಉದ್ಧಾರ ಮಾಡೋಕ್ಕೆ ನಿತೀಶ್ ಕುಮಾರು, ಆಂಧ್ರ ಉದ್ಧಾರ ಮಾಡೋಕ್ಕೆ ಚಂದ್ರಬಾಬು ನಾಯ್ಡು. ಈಗ ಇವರಿಬ್ಬರು ಕೇಳ್ತಿರೋದು ಏನು, ಏನೇನು ಕತೆಗಳಲ್ಲಿ, 1,00,000 ಕೋಟಿ ಬಡ್ಡಿರಹಿತ ದೀರ್ಘಾವಧಿಯ ಸಾಲ ಬೇಕು, ಮಾರುಕಟ್ಟೆಯ ಸಾಲದ ನಿಯಮಗಳ ಸಡಿಲಿಕೆಗೆ ಬೇಡಿಕೆ ಇಟ್ಟಿದ್ದಾರೆ, ಬಿಹಾರಕ್ಕೆ ನಿರ್ದಿಷ್ಟವಾಗಿ 9 ಹೊಸ ವಿಮಾನ ನಿಲ್ದಾಣಗಳು ಬೇಕು, 2 ವಿದ್ಯುತ್ ಯೋಜನೆ, 2 ನದಿ ಯೋಜನೆಗೆ ಬಿಹಾರ ಆಗ್ರಹ ಮಾಡಿದೆ, 7 ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ಹಣ ನೀಡುವಂತೆ ನಿತೀಶ್ ಕುಮಾರ್ ಬೇಡಿಕೆ ಇಟ್ಟಿದ್ದಾರೆ, ಅಮರಾವತಿ ಅಭಿವೃದ್ಧಿ ಸಂಬಂಧಪಟ್ಟಂತೆ ಚಂದ್ರಬಾಬು ನಾಯ್ಡು ಬೇಡಿಕೆಯನ್ನು ಇಟ್ಟಿದ್ದಾರೆ. ಚಂದ್ರಬಾಬು ನಾಯ್ಡು ಅವರ ಕನಸಿನ ಕೂಸು ಅಮರಾವತಿ, ಆ ರಾಜಧಾನಿ ಕಟ್ಟಬೇಕು, ಉಳಿಸ್ಕೋಬೇಕು, ಆಂಧ್ರವನ್ನು ಡೆವಲಪ್ ಮಾಡಬೇಕು ಅಂತ. ಕರ್ನಾಟಕದಲ್ಲಿ ಅವತ್ತು ಎಸ್ ಎಂ ಕೃಷ್ಣ ಅವರು ಐಟಿ ನಗರ ಆಗಲಿಕ್ಕೆ, ಸಿಲಿಕಾನ್ ಸಿಟಿ ಆಗಲಿಕ್ಕೆ ಪ್ರಯತ್ನ ಪಟ್ಟರು, ಕೊಡುಗೆ ಇದೆ. ಅಟ್ ದಿ ಸೇಮ್ ಟೈಮ್ ನಮ್ಮನ್ನು ಮೀರಿ ಹೈದರಾಬಾದ್ ಬೆಳಿಲಿಕ್ಕೆ ಕಾರಣ ಆಗಿದ್ದು ಚಂದ್ರಬಾಬು ನಾಯ್ಡು, ಆ ಕಡೆ ವಿಜನರಿ ಲೀಡರ್ ಚಂದ್ರಬಾಬು ನಾಯ್ಡು. ಜಗನ್ ಎಲ್ಲ ಫ್ರೀ 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 ಅಂತ ಕೊಟ್ಟರು ಸಹ ಜನ ಅವ್ರನ್ನ ವಿಪಕ್ಷ ನಾಯಕನ ಸ್ಥಾನ ಸಿಗದಂಗೆ ತೀರಿಸ್ಬಿಟ್ರು. ಆಂಧ್ರ ಪ್ರದೇಶದಲ್ಲಿ ಹೀನಾಯವಾಗಿ ಸೋಲಿಸ್ಬಿಟ್ರು. ಪವನ್ ಕಲ್ಯಾಣ್, ಬಿಜೆಪಿ, ಜನಸೇನಾ, ಟಿಡಿಪಿ ಸೇರಿ ಭಾರೀ ಬಹುಮತ ಸಿಕ್ಕಿದೆ ಅವ್ರಿಗೆ. ಕಾಂಗ್ರೆಸ್ ಅವ್ರು ಪ್ರಧಾನಿ ಮಾಡ್ತೀನಿ ಬನ್ನಿ ಚಂದ್ರಬಾಬು ನಾಯ್ಡು ಅಂತ ಕರೆದ್ರು ಹೋಗಲಿಲ್ಲ. ಉಪ ಪ್ರಧಾನಿ ಮಾಡ್ತೀವಿ ಅನ್ನೋ ನಿತೀಶ್ ಕುಮಾರ್ ಹೋಗಲಿಲ್ಲ. ಪ್ರಧಾನಿಯಾಗಿ ನರೇಂದ್ರ ಮೋದಿ ಆಗೋದನ್ನು ತಪ್ಪಿಸ್ಬೇಕು ಅಂತ ಕಾಂಗ್ರೆಸ್ ಅವರು ಹೊರಟರು, ಯಾರೋ ಅವ್ರ ಮಾತು ಕೇಳಲಿಲ್ಲ. ನಿತೀಶ್ ಕುಮಾರ್, ಚಂದ್ರಬಾಬು ನಾಯ್ಡು ಗಟ್ಟಿಯಾಗಿ ನರೇಂದ್ರ ಮೋದಿ ಅವ್ರ ಬೆನ್ನಿಗೆ ನಿಂತ್ಕೊಂಡ್ರು. ಸೊ ಈಗ ಕೇಳ್ತಿದ್ದಾರೆ, ನಾವು ನಿಂತ್ವಿ ಅಲ್ವಾ, ಕುಡಿ 50,000 ಕೋಟಿ ಕುಡಿ ಅನುದಾನ. ಅವ್ರು ಯಾರು ಮನೆಗೆ ಕೇಳ್ತಿಲ್ಲ, ನಿತೀಶ್ ಕುಮಾರ್ ಸಿಕ್ಕಂಥ ಅವಕಾಶ ಬಳಸ್ಕೊಳ್ಳೋ ಕೊಟ್ಟವ್ರೆ. ಚಂದ್ರಬಾಬು ನಾಯ್ಡು ಸಿಕ್ಕಂಥ ಅವಕಾಶವನ್ನು ಬಳಸಿಕೊಳ್ಳಲು ಕೊಟ್ಟಿದ್ದಾರೆ. ಹಾಗಾದ್ರೆ ನರೇಂದ್ರ ಮೋದಿ ಯಾವುದು ಕೊಡಲ್ವೇ? ಅಭಿವೃದ್ಧಿ ವಿಚಾರ ಬಂದಾಗ ಕಂಪೇರ್ ಟು ಪ್ರೀವಿಯಸ್ UPA NDA ಅಭಿವೃದ್ಧಿ ವಿಚಾರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಒಂದಷ್ಟು ಧರ್ಮದ ವಿಚಾರದಲ್ಲಿ ವ್ಯತ್ಯಾಸಗಳನ್ನ ಮಾಡಿಕೊಂಡಿರಬಹುದು, ಆದರೆ ಡೆವಲಪ್ಮೆಂಟ್ ವಿಚಾರ ಬಂದಾಗ ನಿರ್ಧಾರಗಳನ್ನ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಬಿಹಾರದವ್ರು 50,000 ಕೋಟಿ ಒಂದು 25,000 ಕೋಟಿ ಕೊಡ್ತಾರೆ. ಒಂದಷ್ಟು ಮೆಡಿಕಲ್ ಕಾಲೇಜ್ ಆಗಬೇಕು ಅಂತ ಕೇಳ್ತಾವ್ರೆ, ಅದಕ್ಕೆ ಅವಕಾಶ ಆಗ್ಬೋದೇನೋ. ಚಂದ್ರಬಾಬು ನಾಯ್ಡು ಮಾತ್ರ ಯಾವುದೇ ಕಾರಣಕ್ಕೂ ಬಿಡಲ್ಲ. ಚಂದ್ರಬಾಬು ನಾಯ್ಡು ಸರ್ಕಾರದ ಹಣ ಮಾತ್ರ ಅಲ್ಲ, ಖಾಸಗಿಯಾಗಿಯೂ ಕೂಡ ಹಣವನ್ನು, ಅಂದರೆ ಪ್ರೈವೇಟಲ್ಲಿ ಯಾರು ಇನ್ವೆಸ್ಟ್ ಮಾಡ್ತಾರೆ ಅವ್ರನ್ನೂ ಕರ್ಕೊಬಂದು ರಾಜ್ಯ ಕಟ್ಟೋದ್ರಲ್ಲಿ ಎತ್ತಿದ ಕೈ ಚಂದ್ರಬಾಬು ನಾಯ್ಡು. ಸೊ ಹಾಗಾಗಿ ಇದೇನು ಪ್ರಧಾನಿ ಪ್ರಾಬ್ಲಮ್ ಆಗ್ಬಿಡುತ್ತಾ ಶಿವು, ಹಿಂಗೆ ಪ್ರಾಬ್ಲಮ್ ಏನಾಗಲ್ಲ, ಪ್ರಾಬ್ಲಮ್ ಏನಾಗಲ್ಲ. ಚಂದ್ರಬಾಬು ನಾಯ್ಡು ಗಟ್ಟಿಗ, ನಿತೀಶ್ ಕುಮಾರ್ ರಾಜಕೀಯದ ಸಂಧ್ಯಾಕಾಲ, ಮುಂದಿನ ಚುನಾವಣೆಯಲ್ಲಿ ಕೂಡ ನಿತೀಶ್ ಕುಮಾರ್ CM ಆಗ್ತಾರೆ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಮುಗೀತು ಈ ಟರ್ಮ್ ಅವ್ರದ್ದು. ಬಟ್ ಒಂದು ಬೇಡಿಕೆ ತಳಪ ಮಾಡಿಬಿಡಲ್ಲ ಅಂತ ನಿತೀಶ್ ಕುಮಾರ್, ಸುಶೀಲ್ ಕುಮಾರ್ ಮೋದಿ, ಸುಶೀಲ್ ಕುಮಾರ್ ಮೋದಿ ಇಲ್ಲಾಗ ತೀರ್ಕೊಂಡಿದ್ದಾರೆ, ಅವರು DCM ಆಗ್ತಿದ್ರು ಯಾವಾಗಲೂ BJP ಮೈತ್ರಿ ಕೂಟದಿಂದ ಬಿಹಾರದಲ್ಲಿ. ಪ್ರಶಾಂತ್ ಕಿಶೋರ್ ಪಾರ್ಟಿ ಕಟ್ಕೊಂಡು ಹೋಗ್ತಿದ್ದಾರೆ. ಸೊ ಹಾಗೆ ಬಿಹಾರಕ್ಕೆ ಏನಾದ್ರು ನನ್ನ ಅವಧಿಲಿ ಕೊಡಬೇಕು, ಸಾಧ್ಯ ಆಗಲಿ ಅಂತ ನಿತೀಶ್ ಕುಮಾರ್ ಒದ್ದಾಟ. ಅಟ್ ದಿ ಸೇಮ್ ಟೈಮ್ ಚಂದ್ರಬಾಬು ನಾಯ್ಡು ಅನಿವಾರ್ಯ, ಇನ್ನು 5 ವರ್ಷದಲ್ಲಿ ಆಂಧ್ರ ಪ್ರದೇಶವನ್ನು ಕರ್ನಾಟಕಕ್ಕಿಂತ ಜಾಸ್ತಿ, ತೆಲಂಗಾಣಕ್ಕಿಂತ ಜಾಸ್ತಿ ಉದ್ಧಾರ ಮಾಡಬೇಕು ಅನ್ನೋ ಹಸಿವಿದೆ ಚಂದ್ರಬಾಬು ನಾಯ್ಡುಗೆ. ಚಂದ್ರಬಾಬು ನಾಯ್ಡು ಅವ್ರದ್ದು ಇದು ಕಡೆ ಅವಕಾಶನೇ. ಚಂದ್ರಬಾಬು ನಾಯ್ಡು ಆಂಧ್ರ ಪ್ರದೇಶವನ್ನು ಉದ್ಧಾರ ಮಾಡಲಿಕ್ಕೆ, ಅಮರಾವತಿಯನ್ನು ಕಟ್ಟಲಿಕ್ಕೆ, ಪಾಪ ರಾಜಧಾನಿ ಕಟ್ಕೋಬೇಕು ಅವರು, ಹೈದರಾಬಾದ್ ಅವ್ರದ್ದಲ್ಲ, ಈಗ ರಾಜಧಾನಿ ಕಟ್ಟಬೇಕು, ಹೊಸ ರಾಜ್ಯ ಕಟ್ಟಬೇಕು ಅವರು.
ಸೊ ಹಾಗಾಗಿ ಚಂದ್ರಬಾಬು ನಾಯ್ಡು ಕೇಳ್ತಾರೆ. ಇಬ್ಬರು ಕೂಡ ಸ್ವಾರ್ಥ ಅಲ್ಲ, ಅವರ ರಾಜ್ಯದ ಪರವಾದಂಥ ಒಂದು ನಿಲುವಷ್ಟೇ. ಬಟ್ ಇದನ್ನು ನರೇಂದ್ರ ಮೋದಿ ಏನಿಲ್ಲ, 1,000 ಕೋಟಿ ಏನು ಸಮಸ್ಯೆ ಇಲ್ಲ ಅಂತ ಭಾವಿಸ್ತೀನಿ. ನಮ್ಮ ಸಿದ್ದರಾಮಯ್ಯನವರು 50,000 ಕೋಟಿ ಗ್ಯಾರಂಟಿಗೆ ಹೊಂದಿಸ್ತಿಲ್ವೇ ವರ್ಷಕ್ಕೆ, 1 ವರ್ಷದಲ್ಲಿ. ಇನ್ನು ಕೇಂದ್ರ ಸರ್ಕಾರ 1,00,000 ಕೋಟಿಯನ್ನು, ಅವ್ರಿಗೊಂದು 50,000, ಇವ್ರಿಗೊಂದು 50,000, ಏನೋ ಒಂದು ಸ್ವಲ್ಪ ಮಾತಾಡಿ ಒಂದು 30,000 30 ಕೊಟ್ಟರು ಸಾಕು ಆಗತ್ತೆ. ಬಟ್ ನೋಡಿ ಎಂಥ ಅವಕಾಶ ಸಿಕ್ತು, ಗೋಲ್ಡನ್ ಆಪರ್ಚುನಿಟಿ ಚಂದ್ರಬಾಬು ನಾಯ್ಡುಗೆ. ಅಧಿಕಾರ ಸಿಕ್ತು, ಕೇಂದ್ರದಲ್ಲೂ ಪವರ್ಫುಲ್ ಆಗಿರುವಂಥ ಲೆಕ್ಕಾಚಾರ, ಆಂಧ್ರದಲ್ಲೂ ಗಟ್ಟಿಯಾಗಿ ಉಳಿಲಿಕ್ಕೆ ಅವಕಾಶ ಆಯಿತು. ನಿತೀಶ್ ಕುಮಾರ್ ಕಡೇ ಟೈಮಲ್ಲಿ ಒಳ್ಳೆ ಅವಕಾಶ ಸಿಕ್ತು. ಈ ನರೇಂದ್ರ ಮೋದಿನ ಬಗ್ಸೋಕ್ಕಾಗಿರಲ್ಲ ನಿತೀಶ್ ಕುಮಾರ್ಗೆ, ಈಗ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಇಬ್ಬರೂ ಕೂಡ ನರೇಂದ್ರ ಮೋದಿಯವ್ರನ್ನ ಬಗ್ಸಿದ್ದಾರೆ. ಯಾಕೆಂದರೆ ನಿತೀಶ್ ಕುಮಾರ್ ಸಿ ಎಂ ಆಗಿದ್ದಾಗಲೇ ಮೋದಿನೂ ಸಿ ಎಂ ಇಲ್ಲಿ ಗುಜರಾತಲ್ಲಿ, ಚಂದ್ರಬಾಬುನೂ ಸಿ ಎಂ ಆಗಿದ್ದರು ಆಂಧ್ರ, ಅವರು ಕೂಡ ಅಲ್ಲಿ ಗುಜರಾತಲ್ಲಿ ಸಿ ಎಂ. ಇವರು 3 ಸಲ ಪ್ರಧಾನಿ ಆಗ್ಬಿಟ್ರು ನರೇಂದ್ರ ಮೋದಿ. ಸೊ ಹಾಗಾಗಿ ಅವರ ನಡುವೆ ಒಡನಾಟ ಇದೆ, ಅದನ್ನು ಹ್ಯಾಂಡಲ್ ಮಾಡೋದು ಮೋದಿಗೆ ಗೊತ್ತು. ಇವ್ರಿಗೂ ಒಂದಷ್ಟು ಸಹಜ, ಅವ್ರ ರಾಜ್ಯದ ಜನ ಏನಾರು ಕೇಳಲಿಲ್ಲ ಅಂದರೆ ನಾನು ಅನ್ಕೋತಾರೆ ಅಂತ ಪ್ರಾಮಾಣಿಕ ವ್ಯಕ್ತಿತ್ವದಲ್ಲಿ ಕೆಲಸ ಮಾಡಲಿಕ್ಕೆ ಚಂದ್ರಬಾಬು ನಾಯ್ಡು ಕೇಳ್ತಿದ್ದಾರೆ. ಅತ್ತಗಳೇ ನಿತೀಶ್ ಕುಮಾರ್ ಕೇಳ್ತಾ ಇದ್ದಾರೆ, ಬಿಹಾರದ ಅಭಿವೃದ್ಧಿಗೆ ನಿತೀಶ್ ಕುಮಾರ್, ಆಂಧ್ರದ ಅಭಿವೃದ್ಧಿಗೆ ಚಂದ್ರಬಾಬು ನಾಯ್ಡು ಹಣವನ್ನು ಕೇಳ್ತಾ ಇದ್ದಾರೆ ಕೇಂದ್ರದ ಬಳಿ. ಬಟ್ 1 ರೂಪಾಯಿ ಕೊಡದೇ ನಾವು ಹಿಂಗೆ ಅಂದ್ರೆ ಆಗಲ್ಲ, ಇವರು ರೋಚ್ ಕೇಳ್ತಾರೆ. ಬಟ್ ಅದನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಾರೆ ನೋಡಬೇಕು. ಇನ್ನು ಕರ್ನಾಟಕದ ವಿಚಾರ ಬಂದಾಗ ಕೇಂದ್ರ ಸರ್ಕಾರ ಯಾವ ರೀತಿ ನೋಡ್ಕೊಳ್ಳುತ್ತೆ ನೋಡಬೇಕು. ನಮಗೂ ಬೇಕಲ್ಲ ದುಡ್ಡು, ನಮ್ಮ ತೆರಿಗೆ ಸಂಬಂಧಪಟ್ಟಂತೆ ನಮ್ಮ ತೆರಿಗೆ ನಮ್ಮ ಹಕ್ಕು ಹೋರಾಟಗಳು ದೊಡ್ಡ ಮಟ್ಟಕ್ಕೆ ಆಗ್ತಾ ಇತ್ತು. ಕಳೆದ ಬಾರಿ ಡಿ ಕೆ ಸುರೇಶ್ ಅವರೇ ಇದನ್ನು ಇಶ್ಯೂ ಎತ್ತುತ್ತಾರೆ, ಅವ್ರು ಗೆದ್ದಿಲ್ಲ, ಈಗ ಸೋತಿದ್ದಾರೆ. ಡಿ ಕೆ ಸುರೇಶ್ ಇಲ್ಲ ಈಗ ಸಂಸತ್ತಲ್ಲಿ. ಹಾಗಾಗಿ ಉಳಿದಂಥ ಬಿ ಜೆ ಪಿ ಒಂದಷ್ಟು ಜನ ಎಂ ಪಿಗಳು ಕುಮಾರಸ್ವಾಮಿ ಅವರಲ್ಲಿದ್ದಾರೆ, ಕಾಂಗ್ರೆಸ್ 9 ಜನ ಎಂ ಪಿಗಳಿದ್ದಾರೆ, ಎಲ್ಲರೂ ಕೂಡ ಗಟ್ಟಿಯಾಗಿ ಕರ್ನಾಟಕಕ್ಕೆ ಏನು ಬೇಕು ಅದೇ ಥರ ತರಬೇಕು. ನಮ್ಗೆ ಆ ಥರದ ಅವಕಾಶ ಸಿಗ್ತಾ ಇಲ್ಲ. ಒಂದು ಕಾಂಗ್ರೆಸ್ಸು ಇಲ್ಲ ಬಿ ಜೆ ಪಿ ರಾಷ್ಟ್ರೀಯ ಪಕ್ಷಗಳು ರಾಜ್ಯಕ್ಕೆ ಗಟ್ಟಿಯಾಗಿ ಕೇಳ್ತಾರಕ್ಕೆ ಸಾಧ್ಯ ಇಲ್ಲ. ಆ ವಿಷಯದಲ್ಲಿ ತಮಿಳ್ನಾಡು ಆಂಧ್ರ ಹಿಂಗೆ ಒಂದು ಟೈಮಲ್ಲಿ ಬಿ ಎಸ್ ಪಿ ಎಸ್ ಪಿ ಪ್ರಾದೇಶಿಕ ಪಕ್ಷಗಳು ಗಟ್ಟಿಯಾಗಿ ಕೇಂದ್ರದಿಂದ ಹಣ ತರುವ ಕೆಪಾಸಿಟಿ ಇದೆ, ಅದನ್ನು ಚಂದ್ರಬಾಬು ನಾಯ್ಡು ಬಳಸ್ಕೋತಾ ಇದ್ದಾರೆ, ನಿತೀಶ್ ಬಳಸ್ಕೋತಾ ಇದ್ದಾರೆ. ಕರ್ನಾಟಕ ಹಂಗಲ್ಲ ಬಿಡಿ, ಸಾಧ್ಯ ಇಲ್ಲ ಬಿಡಿ. ಆದರೆ ಪುಣ್ಯಾತ್ಮ ಆನಂದ್ ಕುಮಾರ್ ಇದ್ದರು ಕೆಲಸ ಮಾಡ್ತಿದ್ರು, ಪ್ರಹ್ಲಾದ್ ಜೋಶಿ ಕೂಡ ಕೆಲಸ ಮಾಡ್ತಾಯಿದ್ದಾರೆ, ಇಲ್ಲ ಅಂತೇನಿಲ್ಲ, ಪ್ರಹ್ಲಾದ್ ಜೋಶಿ ಮಾಡ್ತಾಯಿದ್ದಾರೆ. ಅದನ್ನು ಭಾಳ ಚೆನ್ನಾಗಿ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ. ಅನಂತ್ ಕುಮಾರ್ ರಾಜ್ಯದಿಂದ ಯಾವುದೇ ಸರ್ಕಾರ ಇದ್ದರೂ ಕರ್ಕೊಂಡು ಅನುದಾನ ಕೊಡಿಸೋದಲ್ಲಿ ಮಾತಾಡಿಸೋದಲ್ಲಿ ಎತ್ತಿದ ಕೈ, ಆ ಕೆಲಸವನ್ನು ಈಗ ಪ್ರಹ್ಲಾದ್ ಜೋಶಿ ನಿಭಾಯಿಸ್ತಾ ಇದ್ದಾರೆ ಅಂತ. ಬಟ್ ಗೊತ್ತಿಲ್ಲ, ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರು ಸಮರ್ಥವಾಗಿ ನಿಭಾಯಿಸಿದ್ದಾರೆ, ಕರ್ನಾಟಕಕ್ಕೆ ಆ ಸೌಭಾಗ್ಯ ಇಲ್ಲ. ಬಟ್ ಇದು ಯಾವಾಗ ಬರುತ್ತೋ ಗೊತ್ತಿಲ್ಲ. ತಾವೇನು ಹೇಳ್ತೀರಿ, ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಅವರ ಈ ಒಂದು ಬೇಡಿಕೆಗೆ ಮೋದಿ ಒಪ್ತಾರಾ ಕೊಡ್ತಾರಾ ಅನ್ನೋದಕ್ಕಿಂತ ಕೊಡ್ತಾರೆ, ಬಟ್ ಅವ್ರು ಕೇಳಿದಷ್ಟೊಂದು ಕೊಡಲ್ಲ. ತಮ್ಮ ಅಭಿಪ್ರಾಯ ಏನು, ಪ್ರಾದೇಶಿಕ ಪಕ್ಷದ ಅನಿವಾರ್ಯತೆ ಎಷ್ಟರ ಮಟ್ಟಿಗಿರುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.